ನನ್ನ ಜೊತೆ ಇದ್ದಾರೆ. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣ ಪಂಚಾಯತಿಯ ವಾರ್ಡ್ ನಂಬರ್ 10 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದ ಹಾಲಿ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಮೇಶ್ ಬಿ ಕೆ ಸರ್ನವರು ಇವತ್ತು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಹಾಗೂ ಇವರ ಮನೆತನ ಒಂದು ಜಮೀನ್ದಾರರ ಮನೆತನ, ಹಾಗೂ ಅದೇ ರೀತಿಯಾಗಿ ಸಮಾಜ ಸೇವೆ, ಈ ಒಂದು ರಾಜಕೀಯ ಜೀವನದಲ್ಲಿ ಬಂದಿರತಕ್ಕಂಥ ಈ ಒಂದು ಮನೆತನ, ಯಾರಿಗೂ ಕೆಟ್ಟ ಭಾವನೆ ಮಾಡದಂತೆ ಸರಿಯಾದ ರೀತಿಯಾಗಿ ಒಂದು ನ್ಯಾಯವನ್ನು ಕೊಡದಂತೆ ಕೊಟ್ಟು ಜನರಿಗೆ ಸೇವೆ ಮಾಡುವಲ್ಲಿ ಬಂದಿರತಕ್ಕಂಥ ಈ ಮನೆತನ. ಆದರೂ ರಮೇಶ್ ಸರ್ ಅವರಿಗೆ ವಾರ್ಡ್ ನಂಬರ್ 10 ಜನರು ಯಾಕೆ ಒಂದು ಅವಕಾಶವನ್ನು ನೀಡಿದ್ದಾರೆ, ಅವಕಾಶದಂತೆ ಇವರ ಹಿರಿಯರ ಪೂಜ್ಯರು ಏನು ಮಾಡಿದ್ದಾರೆ ಆ ಅಭಿವೃದ್ಧಿ ನೋಡಿ ಇವರಿಗೊಂದು ಅವಕಾಶ ನೀಡಿದ್ದಾರೆ, ಅಥವಾ ಅವರದಂತೆ ಇವರು ಕೂಡ ಈ ವಾರ್ಡಿನ ಜನತೆಗೆ ಏನಾದರೂ ಮಾಡೋಕ್ಕೋಸ್ಕರ ಇವರು ಬಂದಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಇವರ ಅಭಿವೃದ್ಧಿಗಳನ್ನು, ಇವರ ವಿಚಾರಗಳನ್ನು, ಮತದಾರಿಗೋಸ್ಕರ ಏನೆಲ್ಲ ಇವರು ಕನಸುಗಳನ್ನು ಕಟ್ಕೊಂಡಿದ್ದಾರೆ ನೇರವಾಗಿ ಅವರನ್ನು ವಿಚಾರಿಸ್ಕೊಂಡು ಬನ್ನಿ. ನಮಸ್ತೆ. ಮೊಟ್ಟ ಮೊದಲನೇದಾಗಿ ನಮ್ಮ ನಿಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ತಮ್ಮ ಒಂದು ಚಿಕ್ಕದು ಕಿರು ಪರಿಚಯ ಕೊಡಿ ಸರ್. ನನ್ನ ಹೆಸರು ಬಂದ್ಬಿಟ್ಟು ರಮೇಶ್ ಬಿ ಕೆ. ರಮೇಶ್ ಬಿ ಕೆ ಅಂತ ನನ್ನ ಹೆಸರು. ವಾರ್ಡ್ ನಂಬರ್ 10 ಕಾಂಗ್ರೆಸ್ ಪಕ್ಷದಿಂದ ಗೆದ್ದಂತಹ ಸದಸ್ಯರು. ನಾವು ನಮ್ಮ ತಂದೆಯವರು ಬಂದ್ಬಿಟ್ಟು ಕೇಶವ ರೆಡ್ಡಿ ಅಂತ, ಅವರು ಜಮೀನ್ದಾರೆ. ನಮ್ಮ ದೊಡ್ಡಪ್ಪವರು ಬಂದು ಅವರು ಜಮೀನ್ದಾರರು, ಮತ್ತು ಅವರು ಕೂಡ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ, ಮತ್ತು ರೈತರಿಗೋಸ್ಕರನೇ ಎ ಪಿ ಎಮ್ ಸಿ ಸದಸ್ಯರಾಗಿ, ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ, ದಾವಣಗೆರೆ ಎ ಪಿ ಎಮ್ ಸಿ ಅಧ್ಯಕ್ಷರಾಗಿ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಮತ್ತು ನಮ್ಮ ತಾತವರು ಕೂಡ ಪಟ್ಟಣ ಪಂಚಾಯತ್ ನಗರಸಭೆ ಪುರಸಭೆಯ ಅಧ್ಯಕ್ಷರಾಗಿ ಅವರು ಕೂಡ ಸೇವೆ ಸಲ್ಲಿಸಿ ನಮಗೆ ಮುಂದಿನ ದಾರಿ ತೋರಿಸಿದ್ದಾರೆ. ಈ ರಾಜಕೀಯದಲ್ಲಿ ಈ ಥರ ಒಳ್ಳೆಯ ಕೆಲಸ ಮಾಡ್ಕೊಂಡ್ರೆ ಜನ ಆರಿಸಿ ಬರ್ತಾರೆ ಅಂತ. ನಾವು ಕೂಡ ಈ ಸಲ ಗೆದ್ದಿದ್ದೀನಿ, ಈ ಸಲ ಜನ ಆರಿಸಿದ್ದಾರೆ. ಇದೇ ಮೊಟ್ಟ ಮೊದಲಾಗಿ ಬರೀ ನಿಂತಿದ್ದು ಮೊಟ್ಟ ಬಂದ ಬರೋದು ಗೆದ್ದಿದ್ದೀನಿ. ಯಾವ ವಾರ್ಡಿಂದ ಯಾವ ಪಕ್ಷ? 10 ವಾರ್ಡಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿಯಿಂದ ಗೆದ್ದು ಬಂದಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ತಾವು ಹೇಳ್ತಾಯಿದ್ರಿ ತಮ್ಮ ಅಪ್ಪ ಅವರು, ದೊಡ್ಡಪ್ಪ ಅವರು, ಅಜ್ಜ ಅವರು ಒಂದು ಜಮೀನ್ದಾರರ ಮಂತ್ರ ಜಮೀನ್ದಾರ, ಹಾಗೂ ಅದೇ ರೀತಿಯಾಗಿ ಒಂದು ರಾಜಕೀಯ ಜೀವನದಲ್ಲಿ ಬಂದಿರತಕ್ಕಂಥ ತಮ್ಮ ಒಂದು ಸೇವೆ ಸಲ್ಲ ಜನರ ಪರವಾಗಿ ಹೋರಾಟಗಾರದಲ್ಲಿ ಬಂದಿರತಕ್ಕಂಥ ಇದು ಒಂದು ತಮ್ಮದು ಮನೆತನ ಅಂತ ಹೇಳಿದರು. ತಮಗೆ ಯಾವ ಆಧಾರದ ಮೇಲೆ, ಅಂಕಿ ಅಂಶದ ಮೇಲೆ ತಾವು ಚುನಾವಣೆಗೆ ನಿಂತಿದ್ದೀರ ಸರ್? ಸರ್, ನಮ್ಮ ಹಿರಿಯರು ಮಾಡಿದ ಸೇವೆ. ನಾನು ಈ ವಾರ್ಡಿಗೆ ಬಂದ್ಬಿಟ್ಟು 21 ವರ್ಷ ಆಯಿತು. ಸರ್ ಹೇಳಿ. ನಾವು ಈ ವಾರ್ಡ್ನಲ್ಲಿ ಬಂದ್ಬಿಟ್ಟು ನಾವು 21 ವರ್ಷ ಆಯಿತು. 21 ವರ್ಷದಿಂದನೂ ನಾವು ಯಾರು ಏನು ಅಂತ ವಾರ್ಡ್ ಪೂರಾ ಎಲ್ಲರೂ ಚೆನ್ನಾಗಿ ಗೊತ್ತಿದೆ. ಅದರಲ್ಲಿ ನಾವು ಒಂದು 3 ಲಕ್ಷದಲ್ಲಿ ನಾವು ಸೂಚಿಸತಕ್ಕಂಥ ಅಭ್ಯರ್ಥಿನ ಗೆಲ್ಸಿ ಕಳಿಸಿದ್ವಿ ಈ ವಾರ್ಡ್ನಲ್ಲಿ. ಆ ವೋಟಿಂಗ್ ಇದೆ ವಾರ್ಡ್ನಲ್ಲಿ. ಗೆಲ್ಸಿ ಕಳಿಸಿದ ಮೇಲೆ ಅವರಿಂದ ಒಳ್ಳೆ ಕೆಲಸನೂ ಮಾಡಿಸಿದ್ವಿ ವಾರ್ಡ್ನಲ್ಲಿ. ಯಾರ್ಯಾರು ಗೆದ್ದು ಕಲಿಸಿದ್ವೋ ಅವ್ರ ಹತ್ರ ಒಳ್ಳೆ ಕೆಲಸ ಮಾಡಿಸಿದ್ವಿ. ಇನ್ನು ಬಾಕಿ ಉಳಿದಿರೋ ಕೆಲಸ ನಾವೇ ಸ್ವಂತಕ್ಕೆ ಮಾಡಬೇಕಂತ ಹೇಳಿ ಈ ಸಲ ಎಲೆಕ್ಷನ್ ಇದೆ ಅಂತ ಹೇಳಿದ್ವಿ. ಜನನೂ ನೀವು ಮಾಡಿರಿ, ನೀವು ಬಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ, ಏನು ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಯಾರನ್ನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನೀವು ಬಂದರೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಆರಿಸಿ ಕಳಿಸಿದ್ದಾರೆ ಜನನು. ಸರಿ ಸರ್. 2018 ನಿಮ್ಮ ಚುನಾವಣೆ ಅನ್ನೋದು ನಡೀತಾ ಇತ್ತು. ಹೌದು ಸರ್. ಆ ಸಮಯದಲ್ಲಿ ತಮ್ಮ ಪಕ್ಷದಿಂದ ತಾವು ಕೆಲವೊಂದಿಷ್ಟು ಒಂದು ಭರವಸೆಗಳನ್ನು ತಾವು ತಗೊಂಡಿದ್ರಿ ಮತದಾರ ಮುಂದೆ. ಹೌದು ಸರ್. ಅದರಿಂದ ಮತದಾರರು ಕೆಲವೊಂದಿಷ್ಟು ಭರವಸೆಗಳನ್ನು, ತಮ್ಮ ಕೆಲವೊಂದಿಷ್ಟು ವಿಶ್ವಾಸಗಳನ್ನು ನಿಮಗೆ ನೀಡಿದರು. ಹೌದು ಸರ್. ತಾವು ತಗೊಂಡೋಗಿರ್ತಕ್ಕಂಥ ಅಜೆಂಡಾಗಳನ್ನು ಯಾವು ಸರ್? ಸರ್, ಜನ ಏನು ಕೇಳ್ತಾರೆ ಅಂದರೆ ಮೂಲಭೂತ ಸೌಕರ್ಯಗಳು ಕೇಳ್ತಾರೆ ಸರ್. ಕರೆಂಟು, ನೀರು, ರಸ್ತೆ, ಚರಂಡಿ, ಅವು ಫಸ್ಟ್ ಆಫ್ ಆಲ್. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನು ನಾವು ನಿತ್ಯಕರ್ಮಗಳಿಗೆ ನಾವು ಏನು ಉಪಯೋಗಿಸ್ತೋ, ನೀರು, ಕರೆಂಟ್ ಬೇಕು. ನೈಟ್ ರಾತ್ರಿ ಹಾಕ್ದಾಗೇ ಬೀದಿ ದೀಪ ಹತ್ತಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಬರಬೇಕು. ನೀರು ಬರಲಿಲ್ಲ ಅಂದರೆ ಸಮಸ್ಯೆ. ಆ ನೀರು ಕೊಡಬೇಕು ನಾವು. ಮತ್ತು ರಸ್ತೆಗಳು, ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ, ಜನ ಕೆಲಸಕ್ಕೆ ಹೋಗೋದಕ್ಕೆ ಆ ರಸ್ತೆಗಳು ಭಾಳ ಚೆನ್ನಾಗಿದ್ದರೆ ಚೆನ್ನಾಗಿ ಹೋಗ್ತಾರೆ. ಆಮೇಲಾಗಿ ಈ ಡ್ರೈನೇಜ್ಗಳು ಎಲ್ಲ ಕಟ್ಟಿಬಿಟ್ಟು ಮೋರಿಗಳೆಲ್ಲ ಕಟ್ಟಿ ಎಲ್ಲ ಸ್ಮೆಲ್ ಬಂದರೆ ಏನು ಆರೋಗ್ಯಗಳೆಲ್ಲ ಅನಾರೋಗ್ಯಕ್ಕೆ ಬಿಡ್ತಾರೆ. ಅದನ್ನು ಅವನ್ನೆಲ್ಲ ಕ್ಲೀನ್ ಮಾಡಿಸ್ರಿ, ಅವನ್ನ ಹೊಸದಾಗಿ ಹಾಕ್ಸಿರಿ,
ಮತ್ತು ರಸ್ತೆಗಳು ಮಾಡಿಸ್ರಿ, ಮೂಲಭೂತ ಸೌಕರ್ಯಗಳು ಸರಿಯಾಗಿ ಕೊಡ್ರಿ ಜನಕ್ಕೆ ಅಂತ ಕೇಳಿಬಿಟ್ಟು ಅವ್ರು ಕೇಳಿದ್ದಾರೆ. ನಾವೂ ಅದನ್ನು ಸ್ಪಂದಿಸಿ ಒಂದು 10% ಮಾಡಿದ್ದೀವಿ. ಇವಾಗ ಒಂದು ಇನ್ನು ನಾವಿನ್ನೂ ಒಳಗಡೆ ಎಲೆಕ್ಟ್ ಆಗಿದ್ದೀವಿ, ಇನ್ನು ಒಳಗಡೆ ಇನ್ನು ಅನಧಿಕೃತವಾಗಿ ಇದ್ದೀವಿ, ಅಧಿಕೃತವಾಗಿ ಇನ್ನು ಹೋಗಿಲ್ಲ. ಅದರದನ್ನು ನಾವು ನಮ್ಮ ಶಾಸಕರನ್ನ ಕೇಳಿ ಕೇಳಿ ಒಂದಷ್ಟು ಕೆಲಸಗಳು ಹಾಕಿಸ್ಕೊಂಡು ನಾವು ಸ್ವಲ್ಪ ಚರಂಡಿಗಳು, ರಸ್ತೆಗಳು, ಬೀದಿ ದೀಪಗಳು, ಕುಡಿಯೋ ನೀರಿಂದು ಲಾಸ್ಟ್ ಇಯರು ಮಳೆ ಕಡಿಮೆ ಆಗಿ ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ಟ್ಯಾಂಕರ್ ಸೌಲಭ್ಯಗಳಿಟ್ಟು ಟ್ಯಾಂಕರ್ ಇಟ್ಟು ನೀರು ಹೊಡಿಸಿದ್ದೀವಿ. ಡಿ ಸಿ ಸಾಹೇಬ್ರ ಹತ್ರ ಹೋಗ್ಬಿಟ್ಟು ಕೇಳಿ ಟ್ಯಾಂಕರ್ ಬಿಡಿಸ್ಬಿಟ್ಟು ಎಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ಓಣಿಗೂ ಟ್ಯಾಂಕರನ್ನ ನೀರು ಹೊಡಿಸಿ ಅವರು ಜೀವನ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ದಾರಿ ಮಾಡಿಕೊಟ್ಟಿದ್ದೀವಿ. ಮತ್ತು ಬೋರ್ವೆಲ್ ಹೊಡಿಸಿದ್ದೀವಿ, ಎಲ್ಲದನ್ನು ಮಾಡಿದ್ವಿ. ಚೆನ್ನಾಗಿ ಜನ ಇನ್ನೂ ಸ್ವಲ್ಪ ಮೆಚ್ಚುಗೆ ತೋರಿಸ್ತಿದ್ದಾರೆ, ಅವ್ರದ್ದು ಇನ್ನೂ ಸ್ವಲ್ಪ ಸೌಕರ್ಯಗಳು ಮಾಡಿಕೊಡ್ಬೇಕು. ನಾವು ಬರುವ ಮುಂದಿನ ದಿನಗಳಲ್ಲಿ ತಮ್ಮ ವಾರವನ್ನು ಯಾವ ರೀತಿಯಲ್ಲಿ ತಮ್ಮ ಒಂದು ಹೊಸ ಕನಸದಂತೆ ಹೇಗೆ ಬದಲಾವಣೆ ಮಾಡಬೇಕಂತ ಅಂದ್ಕೊಂಡಿದ್ದೆ? ನಮ್ಮ ವಾರ್ಡ್ನಲ್ಲಿ ನಮ್ಮ ವಾರ್ಡ್ಗೆ ಎಲ್ಲದೂ ಸೌಕರ್ಯ ಇದೆ. ವಾರ್ಡ್ನಲ್ಲೇ ಐ ಬಿ ಇದೆ, ವಾರ್ಡ್ನಲ್ಲೇ ಎಜುಕೇಷನ್ ಬೋರ್ಡ್ ಎಜುಕೇಷನ್ ಪ್ರೈಮರಿ ಎಜುಕೇಷನ್ಸ್ ಅವು ಬಿ ಯು ಆಫೀಸ್ ಇದೆ, ಒಂದು ನ್ಯೂ ಹೊಸದಲ್ಲಿ ಕಟ್ಟಿಸಿರೋ ಒಂದು ಬಸ್ ಸ್ಟ್ಯಾಂಡ್ ಇದೆ, ಹಾಸ್ಪಿಟ್ಲಿಗೆ ನಿಯರ್ ಇದೆ, ಅದು ಎಲ್ಲ ಸೌಕರ್ಯಗಳೂ ಸಿಗ್ತಾ ಇದೆ. ಬಟ್ ಅದರಲ್ಲಿ ನಾವು ಈ ವಾರ್ಡ್ ವೈಸು ಈ ಖಾಲಿ ನಿವೇಶನಗಳು ಖಾಲಿ ನಿವೇಶನಗಳೆಲ್ಲ ಕ್ಲೀನ್ ಮಾಡಿಸ್ತೀವಿ ಮಕ್ಕಳು ಆಡೋದಕ್ಕೆ. ಮತ್ತು ಪಕ್ಕ ಅಕ್ಕಪಕ್ಕದ ಮನೆಯವರು ನಿವೇಶನಗಳು ಖಾಲಿ ಮನೆ ಕಟ್ಟಿಲ್ದಂಗೆ ಖಾಲಿ ನಿವೇಶನ ಖಾಲಿ ಸೆಟ್ಟಿರೋನ್ನ ಅವನ್ನೆಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಅವ್ರಿಗೆ ಕ್ಲೀನಾಗಿರ್ಬೇಕು. ಮನೆ ಕಟ್ಟದೇ ಏನಾದ್ರು ಖಾಲಿ ಬಿಟ್ಟಿದ್ರು ಕಟ್ಟಿದವ್ರಿಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು. ಅದರಿಂದ ಅದೊಂದು ನಮ್ಮ ಆಸೆ ಇದೆ ಎಲ್ಲ ಮಾಡಬೇಕಂತ ಮಾಡಿನಲ್ಲಿ. ಮತ್ತು ಕ್ಲೀನ್ ಇರಬೇಕು, ಸ್ವಚ್ಛತೆ ಇರಬೇಕಾಗಿ ಸ್ವಚ್ಛತೆ ಅಭಿಪ್ರಾಯ. ಸರಿ ಸರ್, ತಮ್ಮ ವಾರ್ಡಿನಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇದೆ? ನಮ್ಮ ವಾರ್ಡ್ನಲ್ಲಿ ಅಂಗನವಾಡಿ ಆಗಿರಲಿ, ಪ್ರೈಮರಿ ಸ್ಕೂಲ್ ಆಗಿರಲಿ ಅಥವಾ ಹೈಸ್ಕೂಲ್ ಆಗಿರಲಿ, ಸರ್ ನಮ್ಮ ವಾರ್ಡ್ನಲ್ಲಿ ಒಂದು ಅಂಗನವಾಡಿ ಇದೆ. ಅಂಗನವಾಡಿಗೆ ಸ್ವಂತವಾದ ಒಂದು ಬಿಲ್ಡಿಂಗ್ ಇಲ್ಲ, ಅದಕ್ಕೆ ನಾವು ಪಟ್ಟಣ ಪಂಚಾಯತಿಂದ ಒಂದು ಜಾಗ ತೋರಿಸ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಕೊಂಡು ಅಂಗನವಾಡಿಗೆ. ಇನ್ನು ಪ್ರೈಮರಿ ಸ್ಕೂಲ್ ಇದೆ, ಪ್ರೈಮರಿ ಸ್ಕೂಲು ಹಳೇದಾಗಿದೆ, ಪ್ರೈಮರಿ ಸ್ಕೂಲು ರಿಪೇರಿ ಎಲ್ಲ ಮಾಡಿಸ್ತಾ ಇರೋದು ಮಾಡೋದು. ಮತ್ತು ಬಿ ಓ ಇಲ್ಲೇ ಇದೆ, ಬಿ ಓ ಬಿ ಓ ಆಫೀಸೂ ನಮ್ಮ ವಾರ್ಡ್ನಲ್ಲೇ ಇದೆ, ಬಿ ಓ ಆಫೀಸ್ ನಮ್ಮ ವಾರ್ಡ್ನಲ್ಲೇ ಇದೆ. ಇನ್ನು ಅಷ್ಟಾಗ್ಬಿಟ್ರೆ ಇನ್ನು ಸ್ಕೂಲ್ ಇದೆ ಸರ್, ಹೈಸ್ಕೂಲ್ ಇದೆ, ಬೇಡ್ರ ಕಣ್ಣಪ್ಪ ಅಂದ್ಬಿಟ್ಟು ಹೈಸ್ಕೂಲ್ ಚೆನ್ನಾಗಿದೆ. ಸರಿ ಸರ್, ಏನು ಅಂಗನವಾಡಿ ಬಗ್ಗೆ ತಾವು ಹೇಳ್ತಾ ಇದ್ದಾರಲ್ಲ, ಪ್ರೈವೇಟ್ನಲ್ಲಿ ಇದೆ, ಅದಕ್ಕೊಂದು ಗೌರ್ಮೆಂಟ್ ಕಟ್ಟಡ ಇಲ್ಲ ಅಂತೇಳಿ, ಅದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ ಏನಿದೆ ಸರ್? ನಮ್ಮ ಮೊನ್ನೆ ಆದಷ್ಟು ಜಲ್ದಿ ಯಾವ ರೀತಿ ಒಂದು ಗೌರ್ಮೆಂಟ್ ಕಟ್ಟಡ ಮಾಡೋಕ್ಕೆ ತಾವು ಏನು ಪ್ರಯತ್ನಗಳನ್ನು ತಾವು ಮಾಡ್ತಾ ಇದ್ದೀರಿ ಸರ್? ಮೊನ್ನೆ ನಮ್ಮ ಪಟ್ಟಣ ಪಂಚಾಯತಿ ಆಯವ್ಯದಲ್ಲಿ ಆ ವಿಷಯ ಇಟ್ಟಿದ್ದೀನಿ ಸರ್. ನೀವೊಂದು ಜಾಗ ತೋರಿಸಿದರೆ ನಾವು ಒಂದು ಯಾವುದಾದ್ರೂ ಒಂದು ಗ್ರಾಂಟ್ನಲ್ಲಿ ಒಂದು ಪಟ್ಟಣ ಇದಕ್ಕೆ ಅಂಗನವಾಡಿ ಕೇಂದ್ರಕ್ಕೆ ಕೊಟ್ಬಿಟ್ಟು ಮಕ್ಕಳಿಗೆ ಒಳ್ಳೆ ಹೆಲ್ತಿ ಇರೋ ಥರ ಜಾಗ, ಅದು ಇರೋ ಅಂಗನವಾಡಿ ಬಾಡಿಗೆ ಆಗಿದ್ರು ಕೂಡ ಮುಂದೆ ಎಲ್ಲ ಕ್ಲೀನಾಗಿ ಮಾಡಿಸಿ, ಮೊನ್ನೆಲ್ಲ ಎಲ್ಲ ಕ್ಲೀನ್ ಮಾಡಿಸಿದ್ವಲ್ಲ, ಕ್ಲೀನ್ ಮಾಡಿಸಿ ಮಕ್ಕಳು ಆಡೋದಕ್ಕೆಲ್ಲ ಮಾಡಿದ್ದೀವಿ. ಅದರನ್ನು ಒಂದು ಬಿಲ್ಡಿಂಗ್ ಅಂಗನವಾಡಿದ ಒಂದು ಸ್ವಂತ ಬಿಲ್ಡಿಂಗ್ ಇದ್ದರೆ ಏನು ಕಿರಿಕಿರಿ ಇರೋದಿಲ್ಲ, ಅದಕ್ಕೆ ಅವಶ್ಯಕತೆ ಏನು ಬೇಕೋ ಅದಕ್ಕೆಲ್ಲ ಕೊಡ್ಬೋದಲ್ಲ. ಬಾಡಿಗೆ ಮನೆಯಲ್ಲಿ ಅವಶ್ಯಕತೆ ಕೊಡೋಕ್ಕಾಗಲ್ಲ. ನೀರು ಟಾಯ್ಲೆಟ್ಸು, ನೀರಿನ ಸೌಕರ್ಯಗಳು, ಮಕ್ಕಳಿಗೆ ಆಡೋದಕ್ಕೆ ಒಂದು ಗ್ರೌಂಡ್ಸ್ ಆಗಲಿ ಏನು ಕೊಡೋಕ್ಕಾಗಲ್ಲ, ಅದಕ್ಕೆ ಸರ್ಕಾರಿ ಜಮೀನಲ್ಲಿ. ಸರಿ ಸರ್, ತಮ್ಮ ವಾರ್ಡಿನಲ್ಲಿ ಒಂದು ಹೈಸ್ಕೂಲ್ ಬರುತ್ತೆ ಅಂತ ಹೇಳಿದ್ರು, ಹೈಸ್ಕೂಲ್ ಹೈಸ್ಕೂಲ್ಗೆ ಮತ್ತು ಅಂಗನವಾಡಿಗೆ ಎಷ್ಟು ದಿವಸಕ್ಕೊಮ್ಮೆ ತಾವು ವಿಸಿಟ್ ಕೊಡ್ತೀವಿ? ಅಲ್ಲಿನ ಮಕ್ಕಳ ಆರೋಗ್ಯ ವಿಚಾರಿಸೋಕ್ಕಾಗಿರಲಿ, ಅಲ್ಲಿನ ಉಪಹಾರವನ್ನು ವಿಚಾರಿಸೋಕ್ಕಾಗಿರಲಿ. ಅಂಗನವಾಡಿಗೆ ವಾರಕ್ಕೊಂದ್ಸಲ ಹೋಗ್ತೀವಿ ಸರ್. ಅಂಗನವಾಡಿಗೆ ಉಪಹಾರ ಟೇಸ್ಟ್ ಮಾಡಿದ್ದೀರಾ ಸರ್? ಉಪಹಾರ ಟೇಸ್ಟ್ ಮಾಡಿದ್ದೀವಿ, ಹೇಗಿದೆ ಸರ್? ಚೆನ್ನಾಗಿದೆ. ಅಲ್ಲಿ ಮಕ್ಕಳ ಒಂದು ಅದರ ಅಭಿಪ್ರಾಯ ಏನಿದೆ? ಚಿಕ್ಕ ಮಕ್ಕಳು ಏನು ಗೊತ್ತಾಗಲ್ಲ, ಬಟ್ ಪೇರೆಂಟ್ಸಿಂದನು ಚೆನ್ನಾಗಿದೆ, ಅಂಗನವಾಡಿ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಹೈಸ್ಕೂಲ್ಗೆ ಎಷ್ಟು ದಿವಸಕ್ಕೂ ಭೇಟಿ ಕೊಡ್ತೀರಾ ಸರ್? ಸರ್, ಹೈಸ್ಕೂಲ್ಗೆ ನಾವು 3 ತಿಂಗಳು ಒಂದ್ಸಲ ಹೋಗ್ತೀವಿ. ಒಂದ್ಸಲ ಯಾವ್ದಾದ್ರು ಫಂಕ್ಷನ್ಸ್ ಸೆಂಟರ್ನ ಫಂಕ್ಷನ್ಸ್ ಕರೆದ್ರೆ ಹೋಗ್ತೀವಿ, ಫಂಕ್ಷನ್ ಹೋಗ್ತೀವಿ. ಅವ್ರು ಏನೇ ಮಾಡಿದ್ರು ಹೈಸ್ಕೂಲ್ ಬೇಡ್ರ ಕಣ್ಣಪ್ಪ ಹೈಸ್ಕೂಲ್ ಅಂದ್ಬಿಟ್ಟು ಅಲ್ಲಿ ಏನೇ ಅವರು ಕಾರ್ಯಕ್ರಮಗಳು ಮಾಡಿದ್ರು ಕರೀತಾರೆ ಸರ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ವಾರ್ಡಿನಲ್ಲಿ ನಮಗೆ ಬಂದಂತೆ ಸುದ್ದಿಯಲ್ಲಿ ಸರಿಯಾಗಿ ಸ್ವಚ್ಛತೆ ಇಲ್ಲ,
ಎರಡನೇದು ಬಡ ಬಗ್ಗರಿದ್ದಾರೆ, ಅವರಿಗೆ ಒಂದು ವಾಸ ಮಾಡಕ್ಕೆ ಜಾಗ ಇಲ್ಲ, ಮನೆಯೂ ಇಲ್ಲ. ಅಂತವ್ರ ಬಗ್ಗೆ ತಾವು ಪಟ್ಟಣ ಪಂಚಾಯತಿಯಿಂದ ಏನು ಕ್ರಮ, ಒಂದು ಏನು ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಿ ಅವ್ರ ಬಗ್ಗೆ? ಸರ್, ಅವ್ರಿಗೆ ಬಾಡಿಗೆ ಮನೆಯಲ್ಲೂ ಇರೋರ್ಗಾದ್ರೆ ನಾವು ಬಾಡಿಗೆ ಈ ಪಟ್ಟಣ ಪಂಚಾಯತಿಯಿಂದ ನಿವೇಶನಗಳು ಕೊಡಿಸಿ ಅವ್ರಿಗೆ ಮನೆ ಕಟ್ಟಿಸ್ಕೊಡ್ಬೇಕು ಅಂತ. ಅವ್ರಿಗೆ ಪಟ್ಟಣ ಪಂಚಾಯತಿಯಿಂದ ಏನು ಅಲಾಟ್ಮೆಂಟ್ ಆಗುತ್ತೋ ಅಲಾಟ್ಮೆಂಟಲ್ಲಿ, ಮತ್ತು ಮನೆ ಇರೋರು ಹಳೆ ಮನೆ ಆಗಿ ಬಿದ್ದೋಗಿರೋ ಥರ ಆಗಿ ಸೋರೋಗಿರೋ ಥರ ಆಗಿ, ಮಳೆ ಬಂದರೆ ಸೋರೋಗಿರೋ ಥರ ಆದರೆ ಅವ್ರದನ್ನು ಆ ಮನೆಗೆ ಯಾವ ಗ್ರಾಂಟ್ಸ್ ಹಾಕಿ ಮನೆ ಕಟ್ಸ್ಕೊಡ್ಬೇಕು, ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು. ಮತ್ತು 4-5 ಜನ ಮಕ್ಕಳಿರ್ತಾರೆ, ಮಕ್ಕಳಿದ್ದರೆ ಮತ್ತು ಅವ್ರಿಗೆ ಒಬ್ಬರು ಮನೆಯಲ್ಲಿರ್ತಾರೆ, ಇನ್ನಿದ್ದರೂ ಮನೆ ಇರಲ್ಲ. ಅವ್ರಿಗೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ಅರ್ಜಿ ಹಾಕಿಸಿ ಅವ್ರಿಗೆ ಏನಾದರೂ ಏನು ವೃತ್ತಿ ಮಾಡ್ತಾರೆ, ಆ ವೃತ್ತಿ ಅವರು ಈಗ ಎಂಪ್ಲಾಯ್ ಆಗಿದ್ದರೆ ಏನು ಮಾಡೋಕ್ಕೆ ಬರಲ್ಲ, ಅನ್ಎಂಪ್ಲಾಯ್ಡ್ ಆಗಿ ಬೇರೆ ಈ ಪ್ರೈವೇಟ್ನಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದವ್ರಿಗೆ ಅವ್ರಿಗೆ ನಮ್ಮ ಪಟ್ಟಣ ಪಂಚಾಯತಿಯಿಂದ ನಿವೇಶನಗಳು ಅಲಾಟ್ ಮಾಡಿಸ್ಕೊಡ್ಬೇಕು ಸರ್. ಓಕೆ ಸರ್, ಒಂದು ವೇಳೆ ಈ ಪಟ್ಟಣದಲ್ಲಿ 18 ಜನರಲ್ಲಿ ಒಬ್ಬರಿಗೆ ಅಧ್ಯಕ್ಷ ಸ್ಥಾನ ಪಡೆದುಕೊಂಡ್ರೆ, ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಸ್ಥಾನ ಅವರು ಬಂದರೆ ಅಥವಾ ನಿಮಗಾದರೂ ಬಂದರೆ, ಮೊದಲನೇ ಮಾತು ನಿಮಗೆ ಅಂದ್ಕೊಳ್ಳೋದು, ನೀವು ಒಂದು ಅಧ್ಯಕ್ಷರಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಪಡೆದುಕೊಂಡ್ರೆ ಈ ಪಟ್ಟಣಕ್ಕೆ ಅವಶ್ಯಕತೆಯವಾಗಿದ್ದಂಥ ಡೆವಲಪ್ಮೆಂಟ್ ಯಾವುದು ಸರ್? ಸರ್, ಇದು ಪಟ್ಟಣ, ನಮ್ಮ ಪಟ್ಟಣದಲ್ಲಿ ಏನಂದರೆ ಅನಧಿಕೃತವಾಗಿ ರಸ್ತೆಗಳು ರಸ್ತೆ ಪಕ್ಕದಲ್ಲಿ ಅನಧಿಕೃತವಾಗಿ ಕಟ್ಟಿಬಿಡೋದಲ್ಲ, ರೋಡ್ಸ್ ವೈಂಡಿಂಗ್ ಆಗ್ಬೇಕು ಸರ್, ರೋಡ್ಸ್ ವೈಂಡಿಂಗ್ ಆಗ್ಬೇಕು, ವೆಹಿಕಲ್ ಪಾರ್ಕಿಂಗ್ ಕೊಡ್ಬೇಕು ಸರ್. ಎಸ್ ಎಸ್, ವೆಹಿಕಲ್ ಹೌದು ಅದರ ಸಮಸ್ಯೆ ಬಾಗಿದೆ ನಿಮ್ಮ ಸಿಟಿಯಲ್ಲಿ, ವೆಹಿಕಲ್ಗೆ ಪಾರ್ಕಿಂಗ್ ಕೊಡಬೇಕು. ಮತ್ತು ಅಷ್ಟು ಆದಮೇಲೆ ಸಾರ್ವಜನಿಕರು ಭಾಳ ಒತ್ತಡ ಇರೋ ಪ್ಲೇಸ್ಗೆ ಟಾಯ್ಲೆಟ್ಸ್ ಹಾಕಬೇಕು, ಅಂದರೆ ಪಬ್ಲಿಕ್ ಟಾಯ್ಲೆಟ್ಸ್, ಪಬ್ಲಿಕ್ ಸಾರ್ವಜನಿಕ ಮತ್ತು ಅಲ್ಲಿ ಇಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಬೇಕು ಸರ್ ಬೇಸಿಗೆನಲ್ಲಿ. ಅಥವಾ ಬೇರೆದಾರ ಅಧ್ಯಕ್ಷರಾದರೆ ಅವರಿಂದ ತಮ್ಮ ವಾರ್ಡಿಗೆ ತಾವು ಏನು ಯಾವುದು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಗಮನಕ್ಕೆ ತರ್ತೀವಿ ಸರ್. ಅವರು ನಾವು ಸ್ವಚ್ಛತೆಗೆ ಮುಖ್ಯವಾಗಿ ಸ್ವಚ್ಛತೆ ಕೊಡ್ತೀವಿ ಸರ್, ಸ್ವಚ್ಛತೆ ಮುಖ್ಯವಾಗಿ ಕೊಡಬೇಕು. ಮತ್ತು ಅದೇ ಹೇಳಿದೆ ಸರ್, ರೋಡ್ ವೈಂಡಿಂಗ್ಸ್ ಇದೆಲ್ಲ, ರೋಡ್ ವೈಂಡಿಂಗ್ಸು, ರೋಡ್ ಹೆಂಗೆಂಗಿದೆ, ಎಷ್ಟು ಅಗಲ ಇರಬೇಕು ರೋಡ್ ಅಷ್ಟು ಅಗಲನ ಮಾಡಬೇಕು. ಪಾರ್ಕಿಂಗ್ಗೆ, ಪಾರ್ಕಿಂಗಿಗೋಸ್ಕರ ನಾವು ಮಾನ್ಯತೆ ಕೊಡಬೇಕು ಪಾರ್ಕಿಂಗ್ಗೆ, ಸುಮ್ಮನೆ ಎಲ್ಲಿ ಬೇಕಲ್ಲ ಗಾಡಿಗಳು ನಿಲ್ಲಿಸಿ ಹೋಗೋದಲ್ಲ, ಒಂದು ಹತ್ರ ಪಾರ್ಕ್ ಆದರೆ ಪಾರ್ಕಿಂಗ್ ಆಗಬೇಕು ಸರ್. ಸರಿ ಸರ್, ನಿಮ್ಮ ವಾರ್ಡಿನಲ್ಲಿ ಯುವಕರಿಗೆ ಕೆಲವೊಂದಷ್ಟು ಯುವಕರು ನಿರುದ್ಯೋಗಿದ್ದಾರೆ, ಅವ್ರ ಬಗ್ಗೆ ಒಂದು ತಮ್ಮ ಒಂದು ಅಭಿಪ್ರಾಯ ಏನಿದೆ ಸರ್? ಯುವಕರಿಗೆ ಇವಾಗ ಅವ್ರಿಗೆ ಏನಾದರೂ ಒಂದು ಪಟ್ಟಣ ಪಂಚಾಯತಿಯಿಂದ ಯಾವುದಾದ್ರು ಬೀದಿ ವ್ಯಾಪಾರಗಳಿಗೆ ವ್ಯಾಪಾರಸ್ಥರಿಗೆ ಮಾಡೋದಾದರೆ ವ್ಯಾಪಾರ ಮಾಡಬೇಕು, ಇಲ್ಲಾಂದರೆ ಹ್ಯಾಂಡಿಕ್ರಾಫ್ಟ್ಸು ಅವರು ಇದ್ದರೆ ಅವರು ಅವರಿಗೆ ಹ್ಯಾಂಡಿಕ್ರಾಫ್ಟ್ಸಿಂದ ಅವ್ರಿಗೇನಾದರೂ ಲೋನ್ಸ್ ಬರುತ್ತೆ, ಲೋನ್ಸ್ ಬರುತ್ತೆ, ಆ ಲೋನ್ ಕೊಡಿಸ್ಬಿಟ್ಟು ಅವ್ರಿಗೇನಾದ್ರೂ ಶಾಪು, ಇಲ್ಲಾಂದರೆ ಅವ್ರಿಗೇನೋ ಅವ್ರಿಗೆ ಅವ್ರಿಗೇನು ಆಸೆ ಇದೆಯೋ ಅವ್ರಿಗೇನು ಕೆಲಸ ಬರುತ್ತೋ ಆ ಕೆಲಸ ಕೊಡಿಸ್ಬೇಕು ಅವ್ರಿಗೆ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯಾಷನಲ್ ಗ್ರಾಮೀಣ ಟಿ ವಿ ಆ್ಯಪ್ ಸೋಷಿಯಲ್ ಮೀಡಿಯಾ ಆನ್ಲೈನ್ ಮಾಧ್ಯಮ ಮುಖಾಂತರ ಈ ಸಂದರ್ಶನದಲ್ಲಿ ತಾವು ಕೂಡ ಭಾಗಿಯಾಗಿದ್ದರೆ, ತಮ್ಮ ವಾರ್ಡಿನ ಡೆವಲಪ್ಮೆಂಟ್ ವಿಚಾರಗಳನ್ನು ಕೂಡ ಸುಮಾರು ಡೆವಲಪ್ಮೆಂಟ್ಗಳನ್ನು ಹಾಗೂ ಈ ಪಟ್ಟಣಕ್ಕೆ ಏನು ಬೇಕಾಗಿದೆ ಅದನ್ನು ಕೂಡ ತಾವು ಹಂಚಿಕೊಂಡಿದ್ದೀರಿ, ಹಾಗೂ ನಮ್ಮ ಮಾಧ್ಯಮ ಮುಖಾಂತರ 18 ವಾರ್ಡಿನ ಜನತೆಗೆ ಹಾಗೂ ತಮ್ಮ 10ನೇ ವಾರ್ಡಿನ ಮತ ಬಾಂಧವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಿ ನಮ್ಮ ಮಾಧ್ಯಮ ಪರವಾಗಿ? ನಮ್ಮ ತಾಲೂಕು, ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜಗಳೂರು ತಾಲೂಕು ಭಾಳ ಹಿಂದುಳಿದ ತಾಲೂಕು, ಅದರಲ್ಲಿ ಫುಲ್ ಬರನೇ ಅದರಲ್ಲಿ ಜಗಳೂರಲ್ಲಿ ತುಂಬ ಬರ ಇದೆ, ಮತ್ತು ಅನ್ಎಂಪ್ಲಾಯ್ಡ್ಸ್ ಭಾಳ ಇದ್ದಾರೆ, ಅನ್ಎಂಪ್ಲಾಯ್ಡ್ಸ್ ಭಾಳ ಇದ್ದಾರೆ. ಇಲ್ಲಿ ಯಾವುದೇ ತರವಾದ ಕೈಗಾರಿಕೆಗಳಿಲ್ಲ, ಯಾವುದೇ ತರವಾದ ಮಾರ್ಕೆಟ್ ಇಲ್ಲ, ಯಾವುದೇ ತರವಾದ ದುಡಿಮೆಬೇಕು ಅನ್ನೋದು ಯಾವುದೂ ಇಲ್ಲ, ಅಂದರೆ ಅವ್ರಿಗೆ ಕೆಲಸ ಕೊಡೋದಂಥದ್ದು ಏನಿಲ್ಲ. ನಾವು ನಮ್ಮ ಟೌನ್ ಡೆವಲಪ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಕೈಗಾರಿಕೆನ ಇಲ್ಲ ಏನಾದರೂ ಒಂದು ಜನಕ್ಕೆ ಕೆಲಸಕ್ಕೆ ಹೋಗೋ ಕೆಲಸ ಸಿಗೋಂಥದ್ದು, ಡೈಲಿ ಕೆಲಸ ಸಿಗೋಂಥದ್ದು ಮಾಡಬೇಕು. ಮತ್ತು ನಮ್ಮ ತಾಲೂಕಿನಲ್ಲಿ ಈ ಬಡಬಗರಿಗೆ ಈ ಸೂರು ಮೂಡಿಸ್ಬೇಕು, ಅದನ್ನು ನಮ್ಮ ಶಾಸಕರು ಭಾಳ ಆಸೆ ಇದ್ದಾವೆ. ಧನ್ಯವಾದಗಳು ಇಷ್ಟೊತ್ತು ತಮ್ಮ ಸಮಯವನ್ನು ತಮ್ಮ ವಿಚಾರಗಳನ್ನು
ಹಾಗೆ ಈ ಪಟ್ಟಣದಲ್ಲಿ ಯಾವುದೋ ಜಾತಿ ಭೇದ ಪಕ್ಷ ಭೇದ ಇಲ್ಲದಂತೆ ಒಂದು ಅಭಿವೃದ್ಧಿಗಳನ್ನು ಕಾರ್ಯಕ್ರಮ ತಾವು ಮಾಡ್ತಾ ಇದ್ರೆ, ತಾವು ಇದೇ ಕಾರ್ಯಕ್ರಮವನ್ನು ಇದೇ ಕಂಟಿನ್ಯೂಟಿ ನಡೆಯಲಂತೆ ತಮಗೆ ನಮ್ಮ ಗ್ರಾಮೀಣ ಜೀವನ ಆಧರಿಸುತ್ತ ಧನ್ಯವಾದಗಳು, ನಮಸ್ಕಾರ. ಹಾಗೆ ಇಷ್ಟೊತ್ತು ತಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಕೊನೆಯದಾಗಿ ನಮಸ್ಕಾರ ಸರ್. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ ಇಷ್ಟೊತ್ತು ರಮೇಶ್ ಬಿ ಕೆ ಅವರ ಮಾತುಗಳನ್ನು. ವಾರ್ಡ್ ನಂಬರ್ 10 ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಕೌನ್ಸಿಲರ್ ಮಾತುಗಳನ್ನು, ಇವರು ಬಾಯಿಯಿಂದ ಬರುವಂಥ ಶಬ್ದಗಳನ್ನು, ಅಂಕಿ ಅಂಶಗಳನ್ನು, ವಾರ್ಡಿನ ಡೆವಲಪ್ಮೆಂಟ್ ವಿಚಾರ ಬಗ್ಗೆ ಸರಿಯಾದ ರೀತಿಯಾಗಿ ಗಮನವನ್ನು ಹರಿಸುವಂಥ ಕೆಲಸ ಕಾರ್ಯಕ್ರಮಗಳನ್ನು ಇವರು ಮಾಡ್ತಾ ಇದ್ದಾರೆ. ಐಕ್ಯಾಗಿ ಬರೋಕ್ಕಿಂತ ಮುಂಚೆ ನಮ್ಮ ಪಕ್ಷ ನಮ್ಮ ಭೇದ, ಐಕ್ಯಾಗಿ ಪಟ್ಟಣ ಪಂಚಾಯತಿಗೆ ಬಂದ ನಂತರ ನಮ್ಮ ಹತ್ರ ಯಾವುದೇ ರೀತಿಯಾಗಿ ಪಕ್ಷ ಭೇದ ಇಲ್ಲದಂತೆ ಸರಿಯಾದ ರೀತಿಯಾಗಿ ಅದು ಒಂದೇ ಪಕ್ಷ, ಈ ಪಟ್ಟಣಕ್ಕೆ ಸೀಮಿತವಾಗಿರ್ತಕ್ಕಂಥ 18 ಜನರು ಕೂಡಿ ಅದು ಒಂದೇ ಪಕ್ಷವಾಗಿ ಅಭಿವೃದ್ಧಿ ಕಡೆ ನಾವು ಗಮನ ಹರಿಸ್ತೇವೆ ಅಂತ ಹೇಳ್ತಾರೆ. ನೋಡೋಣ ವೀಕ್ಷಕರೇ, ಇವರ ಮುಂದಿನ ದಿನಗಳಲ್ಲಿ ಇವರ ವಾರ್ಡ್ಗಳನ್ನು, ಇವರ ಪಟ್ಟಣಗಳನ್ನು, ಈ ಜಗಳೂರು ಪಟ್ಟಣ ಪಂಚಾಯತಿ ಯಾವ ರೀತಿ ಇವರು ಡೆವಲಪ್ಮೆಂಟ್ ಮಾಡಬಹುದು ಅನ್ನೋದು ಕಾದು ನೋಡಬೇಕಾಗಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗ್ರಾಮೀಣ ಟಿವಿ ಚಾನಲ್. ಮತ್ತೆ ಭೇಟಿಯಾಗೋಣ. ಓಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಸಾಧಿಕ್ ಜೊತೆ ಗ್ರಾಮೀಣ ಟಿವಿ ಜಗಳೂರು ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ 10 ಸದಾ ಮುಂದೆ ನಿಮ್ಮ ಆಶೀರ್ವಾದದೊಂದಿಗೆ. ಗ್ರಾಮೀಣ ಟಿವಿ, ಜೈ ಹಿಂದ್.